ಫ್ರೆಂಡ್ಸ್ ನಾನು ಇತ್ತೀಚೆಗೆ ಕೆಲವೊಂದು ಡ್ರೆಸ್ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಅದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಹಾಗೂ ಸ್ವಲ್ಪ ಪ್ರೈಸೂ ಕಡಿಮೆನೇ ಇದೆ ಕೆಲವ್ರಿಗೆ ಜಾಸ್ತಿ ಅನಿಸ್ಬೋದು ಬಟ್ ಆ ಥರ ಏನಿಲ್ಲ ಆ್ಯಾವ್ರೇಜಲ್ಲೇ ಇದೆ ತುಂಬ ಚೆನ್ನಾಗಿ ಕಾಂಟ್ರಾಸ್ಟೆಲ್ಲ ತುಂಬ ಚೆನ್ನಾಗಿತ್ತು ನಾನು ಇಷ್ಟಪಟ್ಟು ತೊಗೊಂಡೆ ನೋಡಿ ಈ ಡ್ರೆಸ್ಗೆ ತೌಸಂಡ್ ತ್ರೀ ಟೆನ್ ಆಗುತ್ತೆ ಪಾರ್ಟಿ ವೇರ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸಿಂಪಲ್ಲಾಗಿಯೇ ಇರ್ಬೋದು ತುಂಬ ಗಾಡಿ ಗಾಡಿ ಇಲ್ಲ ಸಿಂಪಲ್ಲಾಗಿ ಚೆನ್ನಾಗಿದೆ ಪಾರ್ಟಿ ವೇರ್ಗೆ ಹೋಗಿ ಹಾಕೊಂಡು ಹೋಗ್ಬೋದು ಅಥವಾ ಬರ್ಡೇ ಫಂಕ್ಷನ್ಸ್ ಇದ್ದರೆ ಹಾಕ್ಕೊಂಡು ಹೋಗ್ಬೋದು ಕಾಂಟ್ರಾಸ್ಟ್ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಟೊಮೊಟೊ ಗೆ ಗೋಲ್ಡನ್ ಕಲರ್ ಬಾಟಮ್ ಮತ್ತು ಗೋಲ್ಡನ್ ಕಲರ್ ದುಪ್ಪಟ್ಟ ಕೂಡ ಇದೆ ತುಂಬ ಚೆನ್ನಾಗಿದೆ ಡ್ರೆಸ್ಸು ದುಪ್ಪಟ್ಟ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಗೋಲ್ಡನ್ ಕಲರು ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು ನಮಗೆ ಏನು ಗೊತ್ತಾ ಲೇಡೀಸ್ಗೆ ಎಷ್ಟು ಬಟ್ಟೆ ಇದ್ರೂ ಕೂಡ ಸಾಕಾಗಲ್ಲ ಅಲ್ವಾ ತುಂಬ ನಾವು ಅದರಲ್ಲೂ ನಮ್ಮ ವರ್ಕಿಂಗ್ ಲೇಡೀಸ್ಗಂತೂ ಡೈಲಿ ಬಟ್ಟೆಗಳು ಹೋಗೋದ್ರಿಂದ ಎಷ್ಟಿದ್ರೂ ಸಾಕಾಗಲ್ಲ ಹಾಗಾಗಿ ನೋಡಿ ನಮ್ಮ ಆವಾಗವಾಗ ನಾನಂತೂ ಡ್ರೆಸ್ಗಳು ತೊಗೊತಾನೆ ಇರ್ತೀನಿ ಅಪ್ಪ ಹಂಗಾಗಿ ಈಗ ನಾನು ತೊಗೊಂಡಿರೋ ಡ್ರೆಸ್ಗಳು ನಂಗೆ ತುಂಬ ಇಷ್ಟ ಆಯಿತು ಹಾಗೂ ನಿಮಗೂ ಇಷ್ಟ ಆಗ್ಬೋದು ಅಂತ ನಾನು ಇವಾಗ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹಾಗೆ ಇದು ಎರಡನೇ ಡ್ರೆಸ್ಸು ಎರಡನೇ ಡ್ರೆಸ್ ಇದಕ್ಕೆ ತೌಸಂಡ್ ಸಿಕ್ಸ್ಟಿ ಇದು ಕೂಡ ಸ್ಮಾಲ್ ಫಂಕ್ಷನ್ಗೆ ಹಾಕ್ಕೊಳ್ಳೋ ಅಂಥ ಡ್ರೆಸ್ಸು ಆಫೀಸ್ ವೇರು ಮಾಡಬಹುದು ಆದರೆ ಇದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತಲ್ವಾ ಇವಾಗ ತೋರಿಸಿದ ಡ್ರೆಸ್ಸು ಮತ್ತು ಈಗ ತೋರಿಸ್ತಾ ಇರೋ ಡ್ರೆಸ್ಸು ಹಾಗಾಗಿ ಸ್ಮಾಲ್ ಫಂಕ್ಷನ್ಗೆ ಅಂತ ಇಟ್ಕೊಬೋದು ಈಗ ನಮ್ಮ ಆಫೀಸ್ಗಳಲ್ಲೇ ಅಥವಾ ಕಾಲೇಜ್ಗಳಲ್ಲಿ ಏನಾದರೂ ಫಂಕ್ಷನ್ ಇರುತ್ತಲ್ಲ ಅಂಥ ದಿನಕ್ಕೆ ಈ ಥರ ಡ್ರೆಸ್ ಯೂಸ್ ಮಾಡ್ಬೋದು ಹಾಗಾಗಿ ಈ ಥರ ಡ್ರೆಸ್ಸೇ ಬೇಕು ಅಂತ ಅಂದ್ಕೊಂಡು ತಗೊಂಡೆ ಇದೇನು ಚೆನ್ನಾಗಿದೆ ಅಂತ ಅಂದ್ಕೊಂಡಿನಿ ನೋಡಿ ಸ್ವಲ್ಪ ಮಿಷಿನ್ ವಾಶ್ ಎಲ್ಲ ಕಷ್ಟ ಹ್ಯಾಂಡ್ ವಾಶ್ ಮಾಡಿದ್ರೆ ಒಳ್ಳೆಯದು ಇದು ದುಪ್ಪಟ್ಟ ಈ ದುಪ್ಪಟ್ಟನೂ ತುಂಬ ಚೆನ್ನಾಗಿದೆ ನೋಡಿ ಒಂಥರ ಸ್ಟೈಲಿಶ್ ಆಗಿದೆ ನೋಡಿ ಆ ಕಡೆ ಈ ಕಡೆ ಕುಚ್ಚು ಹೊಸ ಥರ ಇದೆ ಇದು ತುಂಬ ಕಾಂಟ್ರಸ್ಟ್ ಚೆನ್ನಾಗಾಯಿತು ಚೆನ್ನಾಗಿ ಅನಿಸ್ತು ಇದು ಮೂರನೇ ಡ್ರೆಸ್ಸು ಇದ್ದಂತೂ ನೋಡಿ ಒಂಥರ ಚೆನ್ನಾಗಿದೆ ಇದು ಲೈಟಾಗಿದೆ ಈ ಡ್ರೆಸ್ಗೆ ಎಷ್ಟಪ್ಪ ಅಂದರೆ ಏಯ್ಟ್ ನೈಂಟಿ ರುಪೀಸ್ ಎಂಟುನೂರ ತೊಂಬತ್ತು ರೂಪಾಯಿ ಇದು ಕೂಡ ಇಷ್ಟ ಆಯಿತು ಒಂಥರ ಮೈಲ್ಡ್ ಕಾಂಟ್ರಾಸ್ಟ್ ಕಲರ್ಸ್ ಕಾಂಬಿನೇಷನ್ ನೋಡಿ ಸಿಮೆಂಟ್ ಕಲರ್ಗೆ ರಾಮ ಗ್ರೀನ್ ಕಲರ್ ಕಾಂಬಿನೇಷನ್ ಇದು ಆಫೀಸ್ ವೇರ್ ಚೆನ್ನಾಗಿರುತ್ತೆ ಡೈಲಿ ಹಾಕ್ಕೊಂಡೋಗುವಾಗ ವಾಷಬಲ್ಲೂ ಅಷ್ಟೇ ಏನೂ ಆಗಲ್ಲ ಚೆನ್ನಾಗಿದೆ ತುಂಬ ಡೆಲಿಕೇಟ್ ವಾಶು ಅಂತಲೂ ಏನಲ್ಲ ಚೆನ್ನಾಗಿದೆ ಕಾಂಟ್ರಾಸ್ಟ್ ಅಂತೂ ನೋಡಿ ಈ ಕಾಂಬಿನೇಷನ್ ಇದೆಲ್ಲ ಚೆನ್ನಾಗಿ ಕಾಣಿಸತ್ತೆ ಹಾಗಾಗಿ ನಾನು ಇಷ್ಟಪಟ್ಟು ಇದನ್ನು ಕೂಡ ಪರ್ಚೇಸ್ ಮಾಡಿದೆ ಈಗಿನ ಕಾಲದಲ್ಲಿ ನಾವು ದುಪ್ಪಟ್ಟಾಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತೀವಿ ಅಲ್ವಾ ಅದು ಬೇರೆಯವ್ರ್ಗೆ ಗೊತ್ತಿಲ್ಲ ನಾನಂತೂ ಯಾವುದೇ ಡ್ರೆಸ್ ತೊಗೊಂಡ್ರು ನಾನು ಫಸ್ಟ್ ನೋಡೋದು ದುಪ್ಪಟ್ಟ ದುಪಟ ಚೆನ್ನಾಗಿರಬೇಕು ಕಲರು ಡಿಸೈನು ಕ್ವಾಲಿಟಿ ಇದೆಲ್ಲ ಚೆನ್ನಾಗಿರಬೇಕು ಆಮೇಲೆ ಟಾಪ್ ಬಾಟಮ್ಮ ಇಡೀ ಡ್ರೆಸ್ಸಂತೂ ನಾನಂತೂ ಯಾವತ್ತೂ ಅದ್ರಲ್ಲಿ ಮಾತ್ರ ಕಾಂಪ್ರಮೈಸ್ ಆಗೋಲ್ಲ ಡ್ರೆಸ್ಸಲ್ಲಿ ಅದು ಚೆನ್ನಾಗಿದ್ದರೆ ಮಾತ್ರ ನಾನು ತೊಗೊಳ್ಳೋದು ಇದು ನಾಲ್ಕನೇ ಡ್ರೆಸ್ಸು ಇದು ಅಷ್ಟೇ ಒಂಥರ ಡಿಫ್ರೆಂಟಾಗಿ ಕಲರ್ ತುಂಬ ಚೆನ್ನಾಗಿದೆ ರೇರ್ ಕಲರ್ ಇದೆಲ್ಲ ಇದಕ್ಕೂ ಎಷ್ಟಿದ್ದಕ್ಕೆ ಏಯ್ಟ್ ಏಯ್ಟ್ ನೈಂಟಿ ಏಯ್ಟ್ ನೈಂಟಿ ರುಪೀಸು ಈ ಟಾಪು ಬಾಟಮ್ಮು ದುಪ್ಪಟ್ಟ ಎಲ್ಲ ಇದೆ ಇದರಲ್ಲೂ ಮತ್ತು ಇದು ಒಂಥರ ಡಿಫ್ರೆಂಟಾಗಿ ಕ್ವಾಲಿಟಿ ಥರ ನೋಡಿ ರಾ ಸಿಲ್ಕ್ ಟೈಪು ಸಿಲ್ಕ್ ಮೆಟೀರಿಯಲ್ ಥರ ಇದೆ ಅಲ್ವಾ ತುಂಬ ಚೆನ್ನಾಗಿದೆ ಇದು ಕೂಡ ಮತ್ತು ಇದು ಡಿಸೈನು ಬರೀ ಮೇಲ್ಗಡೆ ಮಾತ್ರ ಟಾಪಲ್ಲಿ ಫುಲ್ ಮುಂದ್ಗಡೆ ಬರುತ್ತೆ ಅಲ್ಲ ಸಾಮಾನ್ಯ ಆ ಥರ ಬಂದಿಲ್ಲ ಬರೀ ಮೇಲ್ಗಡೆ ಬಂದಿದೆ ಇದಕ್ಕೆ ಕಾಂಟ್ರಾಸ್ಟು ಈ ಕಲರ್ ಬರುತ್ತೆ ಇದು ಕೂಡ ನೀವು ಸಣ್ಣ ಫಂಕ್ಷನ್ಗೆ ಯೂಸ್ ಮಾಡ್ಬೋದು ಈ ಡ್ರೆಸ್ನ ಇದು ಒಂಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇದೆಲ್ಲ ವೇರ್ ಮಾಡೋದ್ರಂತೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಕ್ವಾಲಿಟಿ ಅಂತೂ ಅಷ್ಟು ಚೆನ್ನಾಗಿದೆ ಅಂದರೆ ನೀವು ಆರಾಮಾಗೆ ಇಷ್ಟು ಅಮೌಂಟಿಗೆ ಈ ಥರ ಡ್ರೆಸ್ಗಳನ್ನ ತೊಗೋಬಹುದು ತುಂಬ ದಿನ ಬಾಳಿಕೆ ಬರುತ್ತೆ ಯಾಕೆ ಅಂದರೆ ನಾನು ತುಂಬ ವರ್ಷದಿಂದ ನಾನು ಈ ಥರ ಮೆಟೀರಿಯಲ್ಸನ್ನೇ ಪರ್ಚೇಸ್ ಮಾಡೋದು ಈಗ ಆಲ್ಮೋಸ್ಟ್ ತುಂಬ ಡ್ರೆಸ್ಗಳು ಬರುತ್ತೆ ಆನ್ಲೈನ್ ಶಾಪಿಂಗು ಅದು ಇದು ರೆಡಿಮೇಡ್ ಟಾಪ್ಸು ಅಂತ ಆದರೆ ನೀವು ನೋಡಿದ್ದೀರಾ ನಾವು ಆನ್ಲೈನಿಂದ ತೊಗೊಂತೀವಿ ಆದರೆ ಒಂದೆರಡು ಮೂರು ಭಾಷಿಗೆ ಹೋಗೋದು ಆ ಥರ ಈ ಥರ ಎಲ್ಲ ಇರುತ್ತೆ ನೀವು ಅನ್ಕೋಬೋದು ಕಾಟನ್ ಡ್ರೆಸ್ ಇನ್ನೂ ಕಡಿಮೆ ಇರುತ್ತೆ ಅಂತ ಆದರೆ ಅದು ಕ್ವಾಲಿಟಿ ಇರಲ್ಲ ಮತ್ತು ಅದರಲ್ಲೆಲ್ಲ ಗಂಜಿ ಗಂಜಿ ಥರ ಇರುತ್ತೆ ನೋಡಿ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಯಾವಾಗ ಗಂಜಿ ಜಾಸ್ತಿ ಇರುತ್ತೆ ಅದು ಅಷ್ಟಾಗಿ ಕ್ವಾಲಿಟಿ ಚೆನ್ನಾಗಿರಲ್ಲ ಇದು ನನ್ನ ಐದನೇ ಡ್ರೆಸ್ಸು ಇದಕ್ಕೆ ಏಯ್ಟ್ ಫೋರ್ಟಿ ಫೈವ್ ರುಪೀಸ್ ಎಂಟುನೂರ ನಲ್ವತ್ತೈದು ರೂಪಾಯಿ ಇದೂ ತುಂಬಾ ಚೆನ್ನಾಗಿತ್ತು ಇದರಲ್ಲೂ ಪಟ ತುಂಬಾ ಸಿಂಪಲ್ ಆಗಿದೆ ಚೆನ್ನಾಗಿದೆ ಅದರ ಲೈಟ್ ವೆಯ್ಟ್ ಪಿಂಕ್ ಕಲರ್ಗೆ ಮೆಹಂದಿ ಗ್ರೀನ್ ಇದು ಮೆಹಂದಿ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ ಇದಕ್ಕೆ ಇದೂ ಅಷ್ಟೇ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು ಚೆನ್ನಾಗಿದೆ ಕ್ವಾಲಿಟಿ ಆಗ್ಬೋದು ರೇಟ್ ಆಗ್ಬೋದು ಎಲ್ಲ ಚೆನ್ನಾಗಿದೆ ಇದೆಲ್ಲ ಆಫೀಸ್ ವೇರ್ಗೆ ತುಂಬ ಚೆನ್ನಾಗಿರುತ್ತೆ ಸಾಕು ಇಂತದ್ದೇನೆ ತುಂಬ ಗ್ರ್ಯಾಂಡ್ ಗ್ರ್ಯಾಂಡ್ ಅಲ್ಲ ತಗೊಂಡು ಯಾಕೆ ಇದು ಒಂಥರ ಆಫೀಸ್ ವೇರ್ಗಳಿಗೆ ಅಥವಾ ಕಾಲೇಜ್ಗೆ ಅದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇದೂ ಅಷ್ಟೇ ಏನಾಗ್ಬಿಟ್ಟಿದೆ ಗೊತ್ತಾ ಇದೆರಡು ಒಂದೇ ಡಿಸೈನ್ ಆಗಿಬಿಟ್ಟಿದೆ ನಾನು ನೋಡೇ ಇಲ್ಲ ಆ್ಯಕ್ಚುಲಿ ಕಾಂಟ್ರೆಸ್ ತುಂಬ ಚೆನ್ನಾಗಿದೆ ಅಂತ ತೊಗೊಂಡ್ಬಿಟ್ಟೆ ಆಮೇಲೆ ನೋಡಿದ್ರೆ ಎರಡೂ ಒಂದೇ ಡಿಸೈನ್ಸ್ ಹೋಗಲಿ ಬಿಡು ಅಂತ ಹೇಳಿ ಕಲರ್ಸ್ ಚೆನ್ನಾಗಿತ್ತಲ್ವ ಹಾಗಾಗಿ ಎರಡೂ ಡ್ರೆಸ್ನ ಇಟ್ಕೊಂಡೆ ಫ್ರೆಂಡ್ಸ್ ಕಾಟನ್ ಡ್ರೆಸ್ಸು ಅಂದರೆ ಈ ಆಫೀಸ್ವೇರ್ಗೆ ಕಾಲೇಜ್ ವೇರ್ಗೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಇದೆಲ್ಲ ಒಂಥರ ಎವರ್ಗ್ರೀನ್ ಯಾವಾಗಲೂ ಇರೋವಂಥ ಯಾವಾಗಲೂ ಡಿಮ್ಯಾಂಡಲ್ಲಿರೋ ಅಂಥ ಡ್ರೆಸ್ ಮೆಟೀರಿಯಲ್ಸ್ಗಳು ಅಲ್ವಾ ಕೆಲವೊಂದು ಈಗ ಬರುತ್ತೆ ಹೋಗುತ್ತೆ ಈ ವರ್ಷ ಇದ್ದಿದ್ದು ನೆಕ್ಸ್ಟ್ ಇಯರ್ಗೆ ಇರಲ್ಲ ಆದರೆ ಇದು ಮಾತ್ರ ನಾನು ಸುಮಾರು ಒಂದು ಹದಿನೈದು ವರ್ಷದಿಂದನೂ ಈ ಥರ ಮೆಟೀರಿಯಲ್ಗಳನ್ನ ಇದ್ದೀನಿ ಇದು ಯಾವತ್ತೂ ಡಿಮ್ಯಾಂಡ್ ಕಡಿಮೆ ಆಗೋಲ್ಲ ಎಲ್ಲರಿಗೂ ಇಷ್ಟನೇ ಆಗುತ್ತೆ ಹಾಗಾಗಿ ಈ ಥರ ಡ್ರೆಸ್ಗಳು ತೊಗೊಂಡ್ರೆ ನಮಗೆ ಯಾವಾಗಲೂ ಬೇಕಾದರೂ ಹಾಕೋಬೋದು ಇವಾಗ ಈ ಫ್ಯಾಷನ್ ಇಲ್ಲ ಫ್ಯಾಷನ್ ಇಲ್ಲ ಆ ಥರ ಎಲ್ಲ ಏನಿರಲ್ಲ ಅಲ್ವಾ ಹಾಗಾಗಿ ನನಗೆ ಈ ಥರ ಡ್ರೆಸ್ಗಳೇ ತುಂಬ ಇಷ್ಟಪಡ್ತೀನಿ ಈ ದುಪ್ಪಟ್ಟ ಎಲ್ಲ ಹಾಕೊಳ್ಳೋದಕ್ಕೆ ಏನು ಖುಷಿ ಆಗುತ್ತೆ ಅಲ್ವಾ ಲೈಟ್ ವೆಯ್ಟ್ ಇರುತ್ತೆ ಒಂಥರ ನಮಗೆ ಭಾರ ಭಾರ ಅಂತ ಅನ್ಸೋದೇ ಇಲ್ಲ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಥರ ಲೈಟ್ ವೆಯ್ಟ್ ಫೀಲಿಂಗ್ ತುಂಬ ಚೆನ್ನಾಗಿರ್ತದೆ ಈ ಥರ ದುಪ್ಪಟ್ಟಗಳು ಹಾಗಾಗಿ ನನಗೆ ಈ ಥರ ಕಾಟನ್ ಡ್ರೆಸ್ಸು ಈ ಥರ ದುಪ್ಪಟ್ಟ ಇರೋವಂಥ ಡ್ರೆಸ್ಗಳು ನಾನು ತುಂಬ ಇಷ್ಟಪಡ್ತೀನಿ ಫ್ರೆಂಡ್ಸ್ ಈ ಡ್ರೆಸ್ಸೆಲ್ಲ ನಾನು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನಾನು ಈ ಡ್ರೆಸ್ ಎಲ್ಲಿ ತೊಗೊಂಡಿದ್ದೆ ಗೊತ್ತಾ ನಮ್ಮ ಮೈಸೂರಲ್ಲಿ ಆಗ್ರಹದಲ್ಲಿ ಒಂದು ಸೇಂಡೇಲ್ ಟೆಕ್ಸ್ಟೈಲ್ ಅಂತ ಇದೆ ನಾನು ಸಾಮಾನ್ಯ ಅದೇ ಅಂಗಡಿ ತೊಗೊಳ್ಳಲ್ಲ ಆದರೆ ನಾನು ಎಲ್ಲ ಅಂಗಡಿಗೂ ಹೋಗ್ತೀನಿ ಎಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಆ ಅಂಗಡಿನಲ್ಲಿ ನಾನು ಪರ್ಚೇಸ್ ಮಾಡ್ತೀನಿ ನಾನು ಇದೇ ಅಂಗಡಿ ಅಂತ ಒಂದೇ ಅಂಗಡಿಗೆ ಸೆಟ್ಲಾಗಿಬಿಡೋಲ್ಲ ಹಾಗಾಗಿ ನೀವು ಯಾವಾಗಾದರೂ ಮೈಸೂರು ಕಡೆ ಬಂದರೆ ಅಥವಾ ಮೈಸೂರಲ್ಲಿರೋ ಜನಕ್ಕೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಸೇಂದಿಯಲ್ ಟೆಕ್ಸ್ಟೈಲ್ ಅಂದರೆ ಏನು ಅಂತ ಚೆನ್ನಾಗಿರುತ್ತೆ ಅಲ್ಲಿ ಯಾರಾದರೂ ಮೈಸೂರವ್ರು ಅಲ್ಲದೆ ಬೇರೆ ಊರವರಾದರೆ ಇವು ಇಲ್ಲಿ ಬನ್ನಿ ಚೆನ್ನಾಗಿರುತ್ತೆ ಸೇಂದಿಯಲ್ ಟೆಕ್ಸ್ಟೈಲ್ ಇರ್ಬೋದು ಸಿಂಧೂರ್ ಟೆಕ್ಸ್ಟೈಲ್ ಇರ್ಬೋದು ಮಾನ್ಯತಾ ಇರ್ಬೋದು ಅಥವಾ ನಮ್ಮ ಸುಮಂಗಲಿ ಸಿಲ್ಕ್ಸ್ ಇರ್ಬೋದು ಇಲ್ಲೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಡ್ರೆಸ್ಸಸ್ಸು ಫ್ರೆಂಡ್ಸ್ ನಿಮಗೆಲ್ಲ ನಾನು ತೊಗೊಂಡಿರೋ ಡ್ರೆಸ್ಸು ಇಷ್ಟ ಆಯಿತಾ ಏನು ಅನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು